ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಝೋನ್. ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನಾವು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಶನ್ ಪಡೆಯಿರಿ. ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಪಿಕ್ಸಾರ್ಟ್ ಯೂಸ್ ಮಾಡ್ಕೊಂಡು ನಿಮ್ಮದೇ ಆದಂಥ ಒಂದು ಲೋಗೋನ ನಿಮ್ಮ ಮೊಬೈಲ್ನ ಕ್ರಿಯೇಟ್ ಮಾಡೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ನೀವು ಪಿಕ್ಸಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕುತ್ತೆ. ಪ್ಲೇ ಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಪಿಕ್ಸಾರ್ಟ್ ಆ್ಯಪ್ನ ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಬರುವಂಥ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಹಾಗೆ ಕೆಳಗೆ ಬನ್ನಿ, ವೈಟ್ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗೆ ಟೆಕ್ಸ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ಟೆಕ್ಸ್ಟ್ ಬೇಕು ಅದನ್ನು ಹಾಕ್ಕೊಳ್ಳಿ. ಕರ್ನಾಟಕ ಕನ್ನಡ ಟೆಕ್ ಝೋನ್ ಅಂತ ಹಾಕ್ತಾ ಇದ್ದೀನಿ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಎಷ್ಟು ಬ್ರೇಕ್ ಅಷ್ಟಕ್ಕೆ ನೀವು ಸೈಜ್ನ ನಿಲ್ಲಿಸ್ಕೊಳ್ಳಿ. ಕಲರ್ ಒಂದು ಬ್ಲ್ಯಾಕ್ ಕಲರ್ ತಗೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡ್ರಾಗೆ ಬನ್ನಿ, ಡ್ರಾ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಕೆಚ್ ಮೇಲೆ ರೌಂಡ್ನ ತಗೊಳ್ಳಿ, ಫೀಲ್ ಕೊಡಬೇಡಿ ನೀವು, ಸ್ಟ್ರೋಕ್ನ ತಗೊಳ್ಳಿ, ಸರ್ಕಲ್ನ ಹಾಕಿರುತ್ತ ನೆಕ್ಸ್ಟ್ ಇನ್ನೊಂದು ತಗೊಳ್ಳಿ, ಇನ್ನೊಂದು ಸರ್ಕಲ್ನ ಮಾಡಿ. ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಟೆಕ್ಸ್ಟ್ ಹೋಗಿ, ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಕಡೆ ಬನ್ನಿ, ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಚೆನ್ನಾಗಿ ಇರುತ್ತೆ ಆ ಫೋಟೋನ ಟೆಕ್ಸ್ಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಎಷ್ಟಿದೆ ಅಷ್ಟಕ್ಕೂ ಮಾಡಿ. ನೆಕ್ಸ್ಟ್ ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೀನ್ ಕೊಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆರೋ ಮಾರ್ಕ್ ಮೇಲೆ ಸೇವ್ ಕೊಡಿ. ಈ ಒಂದು ಲಾಗೋ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.